ಎಸ್, ಬಿಜೆಪಿ ಸೋತು ಸುಣ್ಣ ಆಗಿದೆ. ಕಾಂಗ್ರೆಸ್ ಸುನಾಮಿ ಮುಂದೆ ಬಿಜೆಪಿ ಎಲ್ಲೆಲ್ಲಿ ಗೆದ್ದಿದೆಯಪ್ಪ ಅಂತ ಹುಡುಕ್ಬೇಕು. ಆ ರೀತಿಯ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತಿದ್ದ ಬಿಜೆಪಿಗರು ಈಗ ದಕ್ಷಿಣ ಭಾರತ ಮುಕ್ತ ಬಿಜೆಪಿ ಆಗಿದೆ. ಅದರಲ್ಲೂ ಕೂಡ ಕರ್ನಾಟಕ ಮುಕ್ತ ಬಿಜೆಪಿ ಆಗಿದೆ. ವಿಶೇಷವಾಗಿ ಹಳೆ ಮೈಸೂರು ಭಾಗ ಸೇರಿದಂತೆ ಕೆಲವೊಂದಿಷ್ಟು ಬಿಜೆಪಿ ಸ್ಟ್ರಾಂಗ್ ಇದ್ದಂತಹ ಜಿಲ್ಲೆಗಳಲ್ಲೇ ಬಿಜೆಪಿ ನೆಲವನ್ನು ಕಳ್ಕೊಂಡಿದೆ, ನೆಲ ಕಚ್ಚಿದೆ. ಬಿಜೆಪಿಯ ಭದ್ರಕೋಟೆಗಳು ಛಿದ್ರ ಆಗಿದ್ದಾವೆ. ಅದರಲ್ಲೂ ಏನು, ಕರ್ನಾಟಕದ 9 ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ವಿಫಲ ಆಗಿದೆ. ಚಾಮರಾಜನಗರದಲ್ಲಿ ಒಂದು ಸ್ಥಾನ ಗೆದ್ದಿಲ್ಲ, 4 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಖ್ಯೆ 0. ಚಿಕ್ಕಮಗಳೂರು ಸಿ ಟಿ ರವಿ ಅಂತ ದಿಗ್ಗಜ ನಾಯಕರಿದ್ದ ಕ್ಷೇತ್ರ, ಸಿ ಟಿ ರವಿ ಸೇರಿದಂತೆ 5 ಕ್ಷೇತ್ರಗಳನ್ನು ಚಿಕ್ಕಮಗಳೂರು ಕಳೆದುಕೊಂಡಿದೆ. ಚಿಕ್ಕಮಗಳೂರು ಸೋಲನ್ನು ಒಪ್ಪಿಕೊಂಡಿದೆ. ಇನ್ನು ಕೋಲಾರದಲ್ಲಿ 6 ವಿಧಾನಸಭಾ ಕ್ಷೇತ್ರ ಇತ್ತು. ಕೋಲಾರದಲ್ಲೂ ಕೂಡ ಒಂದು ಗೆಲ್ಲೋದಕ್ಕಾಗಿಲ್ಲ. ಕೋಲಾರ ಕೂಡ ವಾಶೌಟ್ ಬಿಜೆಪಿ. ಕೊಡಗು ಕಳೆದ 25-30 ವರ್ಷಗಳಿಂದ ಇಬ್ಬರೇ ಇದ್ದರು. ಕೊಡಗಿನ 2 ವಿಧಾನಸಭಾ ಕ್ಷೇತ್ರದಲ್ಲಿ ಅಪ್ಪಚ್ಚು ರಂಜನ್ ಮತ್ತು ಬೋಪಯ್ಯ ಇಬ್ಬರೂ ಸೋತಿದ್ದಾರೆ. ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕೊಡಗಲ್ಲೂ ಕೂಡ ಬಿಜೆಪಿ ವಾಶೌಟ್ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ 5 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಸುಧಾಕರ್ ಅಂತಹ ನಾಯಕರು ಸ್ವಂತ ವರ್ಚಸ್ಸಿನಿಂದ ಗೆಲ್ತೀನಿ ಅಂದ್ಕೊಂಡಿದ್ರು. ಬಟ್ ಪ್ರದೀಪ್ ಈಶ್ವರನ್ ಒಬ್ಬ ಸಾಮಾನ್ಯ ಹುಡುಗ ಯುವಕ ಸುಧಾಕರ್ಗೆ ಸೋಲನ್ನು ಕಾಣಿಸಿದರೆ ಸುಧಾಕರ್ ಸೋತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ವಾಶೌಟ್ ಆಗಿದೆ. ಸೊ ಚಿಕ್ಕಬಳ್ಳಾಪುರದಲ್ಲೂ ಇಲ್ಲ. ಮಂಡ್ಯದ 7 ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಇದ್ದರು ನಾರಾಯಣಗೌಡರು, ಮಂತ್ರಿಗಳು ಸೇರಿದಂತೆ 7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ವಾಶೌಟ್ ಆಗಿದೆ ಬಿಜೆಪಿ. 4 ವಿಧಾನಸಭಾ ಕ್ಷೇತ್ರದಲ್ಲಿ ಠೇವಣಿ ಕೂಡ ಗಳಿಸೋದಕ್ಕೆ ವಿಫಲ ಆಗಿದೆ, ಠೇವಣಿ ಕೂಡ ಬಂದಿಲ್ಲ ಬಿಜೆಪಿಗೆ. ಇನ್ನು ಬಳ್ಳಾರಿಯ 5, ರಾಮನಗರದ ಬಳ್ಳಾರಿಯಲ್ಲೂ ಕೂಡ ಬಿಜೆಪಿ ಕ್ಲೀನ್ ಕೃಷ್ಣಪ್ಪ ಆಗಿದೆ. ರಾಮುಲು ಅಂತಹ ದಿಗ್ಗಜ ನಾಯಕರೇ ಸೋತಿದ್ದಾರೆ, ಸೋಮಶೇಖರ್ ರೆಡ್ಡಿ ಸೋತಿದ್ದಾರೆ. ಸೊ ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಬಳ್ಳಾರಿ ಕಳ್ಕೊಂಡಿದೆ ಬಿಜೆಪಿ. ರಾಮನಗರ 4 ವಿಧಾನಸಭಾ ಕ್ಷೇತ್ರ ಇತ್ತು. ಅಲ್ಲಿ ಚನ್ನಪಟ್ಟಣದಲ್ಲಿ ಟಫ್ ಫೈಟ್ ಕೊಡ್ತೀನಿ, ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಉತ್ಸಾಹದಲ್ಲಿದ್ದರು ಸಿ ಪಿ ಯೋಗೇಶ್ವರ್. ಅಲ್ಲೂ ಕೂಡ ಸೋತಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ 4ರಲ್ಲೂ ಕೂಡ ಬಿಜೆಪಿ ಕ್ಲೀನ್, ನೋ ಬಿಜೆಪಿ ಎಲ್ಲೂ ಕೂಡ ಗೆದ್ದಿಲ್ಲ, ಅಲ್ಲೂ ಕೂಡ ಕ್ಲೀನ್ ಆಗಿದೆ. ಯಾದಗಿರಿಯಲ್ಲಿ ಕೂಡ 4 ವಿಧಾನಸಭಾ ಕ್ಷೇತ್ರ, ಅಲ್ಲೂ ಕೂಡ ರಾಜಗೌಡರು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದರು. ರಾಜಗೌಡರು ಸೇರಿದಂತೆ 4 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಯಾದಗಿರಿಯಲ್ಲಿ ಬಿಜೆಪಿ ವಾಶೌಟ್ ಆಗಿದೆ. ಸೊ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೋಲಾರ, ಕೊಡಗು, ಆಮೇಲೆ ಮಂಡ್ಯ, ಬಳ್ಳಾರಿ, ರಾಮನಗರ, ಯಾದಗಿರಿ 9 ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಗಳಿಸೋದಕ್ಕಾಗಿಲ್ಲ ಬಿಜೆಪಿ ಕೈಯಲ್ಲಿ. ಅಷ್ಟರ ಮಟ್ಟಿಗೆ ಬಿಜೆಪಿ ಬಲಿಯಾಗಿದೆ ಈ 9 ಜಿಲ್ಲೆಯಲ್ಲಿ. ಇದ್ರ ಜೊತೆಗೆ ಬೇರೆ ಜಿಲ್ಲೆಯಲ್ಲಿ ಗೆದ್ದುಬಿಟ್ಟಿದೆ ಜಾಸ್ತಿ ಇಲ್ಲ. ಸ್ವತಃ CM ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆ ಹಾವೇರಿಯಲ್ಲಿ ಗೆದ್ದಿದ್ದು ಒಂದೇ ಒಂದು ಸ್ಥಾನ. ಕೊಪ್ಪಳದಲ್ಲೂ ಕೂಡ ಒಂದೇ ಒಂದು ಸ್ಥಾನ ಗೆಲ್ತು. ದುರ್ಗ 6 ಆರಲ್ಲಿ ಗೆದ್ದಿದ್ದು ಒಂದೇ ಒಂದು ಚಿತ್ರದುರ್ಗದಲ್ಲಿ. ಅದಾದಮೇಲೆ ಮೈಸೂರು 11 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಒಂದೇ ಒಂದು ಸೀಟು. ಪ್ರತಾಪ್ ಸಿಂಹ, ವಿ ಸೋಮಣ್ಣ ಹಾಗೆ ಹೀಗೆ ಪ್ರತಾಪ್ ಸಿಂಹನ ಅಂದೇ ಅವ ಅಂತಿದ್ರು. ಒಂದೇ ಒಂದು ಗೆಲ್ಲೋಕ್ಕೆ ಸಾಧ್ಯ ಆಯಿತು, ಎಲ್ಲೂ ಗೆಲ್ಲೋಕ್ಕಾಗಿಲ್ಲ ಬಿಜೆಪಿಗೆ. ವಿಜಯಪುರದಲ್ಲೂ ಕೂಡ ಯತ್ನಾಳ್ ಒಬ್ಬರೇ ಗೆದ್ದಿದ್ದು, ಇಡೀ ಜಿಲ್ಲೆಯಲ್ಲಿ ಕಮಲ ಆಡಲಿಕ್ಕಾಗಿಲ್ಲ. ದಾವಣಗೆರೆಯಲ್ಲೂ ಕೂಡ ಒಂದೇ ಒಂದು ಗೆಲ್ತು ಬಿಜೆಪಿ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಗೆದ್ದಿದ್ದು ಒಂದೇ. ದೊಡ್ಡಬಳ್ಳಾಪುರ ಧೀರಜ್ ಮುನ್ರಾಜು ಯುವಕ ಬಿಜೆಪಿಯ ಅಭ್ಯರ್ಥಿ, ಅಂದರೆ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಒಬ್ಬರೇ ಒಬ್ಬರು ಬಿಜೆಪಿ ಶಾಸಕರಾಗಿದ್ದಾರೆ, ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ. ಹೊಸಕೋಟೆಯಲ್ಲಿ MTB ನಾಗರಾಜ್ ಪ್ರಭಾವಿ ಮಂತ್ರಿ ಸೋತರು. ಶರತ್ ಬಚ್ಚೇಗೌಡ ಕಾಂಗ್ರೆಸ್ನಿಂದ ಗೆದ್ದರು. ದೇವನಹಳ್ಳಿಯಲ್ಲಿ KH ಮುನಿಯಪ್ಪ ಗೆದ್ದರು, ಅಲ್ಲಿ ಬಿಜೆಪಿಗೆ ನೆಲೆನೇ ಇಲ್ಲ ಅನ್ನೋ ಇತ್ತು. ನೆಲಮಂಗದಲ್ಲೂ ಕೂಡ ಕಾಂಗ್ರೆಸ್ ವಿಜಯ ಬೇರೆನ ಬಾರಿಸ್ತು. ಬೆಂಗಳೂರಿನ 4 ಕ್ಷೇತ್ರಗಳಲ್ಲಿ 3 ಕಾಂಗ್ರೆಸ್, ಒಂದೇ ಒಂದು BJP, ಅದು ದೊಡ್ಡಬಳ್ಳಾಪುರದಿಂದ ಧೀರಜ್ ಮುನ್ರಾಜು ಗೆದ್ದಿದ್ದಾರೆ. ಸೊ 9 ಜಿಲ್ಲೆಯಲ್ಲಿ ಒಂದು ಕೂಡ ಗೆಲ್ಲಲಿಲ್ಲ ಬಿಜೆಪಿ. ಇನ್ನು ಒಂದು ಹಾವೇರಿ, ಕೊಪ್ಪಳ, ದುರ್ಗ, ಮೈಸೂರು, ವಿಜಯಪುರ, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ. ಸೊ 7 ಜಿಲ್ಲೆಯಲ್ಲಿ ಗೆದ್ದದ್ದು ಒಂದೇ ಒಂದು ಸ್ಥಾನ, ಒಂದೇ ಒಂದು ಕ್ಷೇತ್ರ. ಅಲ್ಲಿಗೆ 15 ಜಿಲ್ಲೆಗಳಲ್ಲಿ BJP ಗಳಿಸಿದ್ದು ಕೇವಲ 6 ಸೀಟು, 6 ಮಾತ್ರ ಗೆದ್ದಿದೆ. BJPಯ ಸ್ಥಿತಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಸೊ ನೋಡೋಣ ಏನು ಮಾಡುತ್ತೆ BJP, ಪುಟ್ಟದೇಳುತ್ತಾ ಮತ್ತೆ ಲೋಕಸಭೆ ಚುನಾವಣೆಗೆ ಇದರ ಎಫೆಕ್ಟ್ ಹೆಂಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.